ಸಿದ್ದರಾಮಯ್ಯ ಯಾವತ್ತು ಕೊಟ್ಟ ಮಾತು ತಪ್ಪಲಾರದಂತ ಒಬ್ಬ ವ್ಯಕ್ತಿ, ಮಹಿಳಾ ಪರ ಮತ್ತು ಬಡವರ ಪರ, ಹಿಂದುಳಿದ ಸಮಾಜದವರ ಪರ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ ಅವರು. ರಾಜ್ಯದಲ್ಲಿ ನಾವು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಿಂದ ಬಂದಿರೋದು. ಬಹಳ ಖುಷಿ ಇದೆ. ಇವತ್ತು ಒಂದು ಮಹಿಳೆಯರ ಪರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿ ಆಗಿರೋದು ನಮ್ಗೆಲ್ಲರಿಗೂ ಬಹಳ ಖುಷಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ಯಾವತ್ತು ಬಡವರು ಮತ್ತು ಮಹಿಳೆಯರ ಪರ ಸರ್ಕಾರ. ಹಾಗಾಗಿ ಈಗಂದು ಕೊಟ್ಟಂತ ಗ್ಯಾರಂಟಿಗಳನ್ನ ಪ್ರತಿ ಕುಟುಂಬಕ್ಕೆ ಬಡ ಮಹಿಳೆಯರಿಗೆ ತಲುಪಿಸೋದೇ ಇವತ್ತು ಕಾಂಗ್ರೆಸ್ ಸರ್ಕಾರ ನೀಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಖಂಡಿತವಾಗಿಯೂ ಮಾಡ್ತಾರ ಅನ್ನೋ ಗುರಿ ಇದೆ ಮಹಿಳೆಯರಿಗೆ. ಹಾಗಾಗಿ ಇದು ಮಹಿಳಾ ಪರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲು ಬಯಸ್ತೇನೆ. ಬಿಜೆಪಿ ಸರ್ಕಾರದಲ್ಲಿ ಮಹಿಳೆಯರನ್ನ ಕಡೆಗಣಿಸಿತ್ತು. ನಾನು ಒಬ್ಬ ರಾಜ್ಯ ಸ್ತ್ರೀಶಕ್ತಿ ಒಕ್ಕೂಟದ ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೆ ಏನಂದ್ರೆ, ಮಹಿಳೆ ಪರ ಬಹಳಷ್ಟು ಮಹಿಳೆಯರಿಗೆ ಯೋಜನೆಗಳಿದ್ದವು. ಆ ಯೋಜನೆಗಳನ್ನ ಕಡೆಗಣಿಸಿ ಸ್ತ್ರೀಶಕ್ತಿ ಯೋಜನೆ ಪ್ರಮುಖವಾಗಿ ರಾಜ್ಯದಲ್ಲಿ, ಆ ಸ್ತ್ರೀಶಕ್ತಿ ಯೋಜನೆ ತೆಗೆದು ಸ್ವಸಹಾಯ ಗುಂಪುಗಳ ಮುಖಾಂತರ NRLM ಯೋಜನೆಯಡಿಯಲ್ಲಿ ಮಾಡಿಕೊಂಡು ಒಂದು ಸ್ತ್ರೀಶಕ್ತಿ ಗುಂಪುಗಳನ್ನು ಖಾಸಗೀಕರಣ ಮಾಡೋಕ್ಕೆ ಹೊರಟಿತ್ತು. ಅದಕ್ಕಾಗಿ ಇವತ್ತು ರಾಜ್ಯದಲ್ಲಿ ಸ್ತ್ರೀಶಕ್ತಿ ಮಹಿಳೆಯರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಕಾರಣಭೂತರಾಗಿದ್ದಾರೆ. ವಿರೋಧ ಪಕ್ಷದವರು ಹೇಳ್ತಾರೆ ಈ ಗ್ಯಾರಂಟಿನೂ ಈಡೇರಿಸೋದು ಅಷ್ಟು ಈಸಿ ಅಲ್ಲ, ಸರ್ಕಾರದ ಪಕ್ಷಕ್ಕೆ ನಷ್ಟ ಆಗುತ್ತೆ ಅಂತ. ಇಲ್ಲ ಇಲ್ಲ, ಸಿದ್ದರಾಮಯ್ಯ ಯಾವತ್ತು ಕೊಟ್ಟ ಮಾತು ತಪ್ಪಲಾರದಂತ ಒಬ್ಬ ವ್ಯಕ್ತಿ, ಮಹಿಳಾ ಪರ ಮತ್ತು ಬಡವರ ಪರ, ಹಿಂದುಳಿದ ಸಮಾಜದವರ ಪರ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ ಅವರು. ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಎಲ್ಲರಿಗೂ ಕೂಡ ಈ ಯೋಜನೆಗಳು ತಲುಪಿಸುವ ನಿಟ್ಟಿನಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ.